ನಮಸ್ಕಾರ, ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗೋದು ನೀವು ಲೈಕ್ ಮಾಡಿದಾಗ. ಸೊ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಹೀರೆಕಾಯಿನ ಉಪಯೋಗಿಸ್ಕೊಂಡು ಚಟ್ನಿ ಮತ್ತು ದಾಲ್ ಹೇಗೆ ಮಾಡೋದು ಅಥವಾ ತೋವೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಹೀರೆಕಾಯಿನ ಈ ಥರ ಸಿಪ್ಪೆ ತೆಗೆದು ಇಟ್ಕೋಬೇಕು. ನಾವೀಗ ಚಟ್ನಿ ಮಾಡೋದು ಸಿಪ್ಪೆಯಲ್ಲಿ. ಸೊ ನೀವೇನಾದರೂ ಚಟ್ನಿ ಮಾಡಲ್ಲ ಅನ್ನೋರು ಇಷ್ಟೊಂದು ಸಿಪ್ಪೆನ ತೆಗೆಯೋ ಅವಶ್ಯಕತೆ ಇಲ್ಲ, ಮೇಲ್ಮೇಲೆ ತೆಗೆದ್ರೆ ಸಾಕಾಗುತ್ತೆ. ಚಟ್ನಿ ಮಾಡಬೇಕು ಅಂದವರು ಸಿಪ್ಪೆನ ನೀಟಾಗಿ, ಇನ್ನೂ ಜಾಸ್ತಿ ಬೇಕು ನಿಮ್ಮನೇಲಿ ಜಾಸ್ತಿ ಜನ ಇದ್ದಾಗ ಇನ್ನೂ ಸ್ವಲ್ಪ, ಇಲ್ಲಿ ನೀವು ನೋಡ್ಬೋದು ಬೆಳ್ಳು ಕಾಣುತ್ತಲ್ಲ ಆ ಥರ ಬೆಳ್ಳು ಕಾಣೋವರೆಗೂ ಸಿಪ್ಪೆನ ತಕ್ಕೊಳ್ಬೋದು ಚಟ್ನಿ ಮಾಡೋದಿದ್ದರೆ ಮಾತ್ರ, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಇದಕ್ಕೆ ಈ ಚಟ್ನಿಗೆ ನಾವು ಮೇನಾಗಿ ಕಡಲೆಬೇಳೆ, ಉದ್ದಿನ ಬೇಳೆ ಮತ್ತು ಎಳ್ಳನ್ನು ಉಪಯೋಗಿಸ್ಕೋತಾ ಇದ್ದೀನಿ. ಎಲ್ಲನೂ ನಾನಿಲ್ಲಿ ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ಜೊತೆಗೆ 2 ಹಸಿಮೆಣಸಿನಕಾಯಿ, 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಈಗ ನಾವು ತುರಿದಿಟ್ಕೊಂಡಿರುವಂತಹ ಹೀರೆಕಾಯಿ ಸಿಪ್ಪೆ ಮತ್ತು ಕರಿಬೇವಿನ ಎಲೆ. ಇದಿಷ್ಟು ಮೊದಲು ಕಡಲೆಬೇಳೆ, ಉದ್ದಿನ ಬೇಳೆ, ಎಳ್ಳನ್ನ ಹಾಗೆಯೇ ವಿತೌಟ್ ಎಣ್ಣೆ ಡ್ರೈ ಆಗಿ ಫ್ರೈ ಮಾಡಿಕೊಂಡು ಅದನ್ನು ಆರೋದಕ್ಕೆ ಬಿಡಬೇಕು. ಅದು ಕಂಪ್ಲೀಟಾಗಿ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುಣಸೆಹಣ್ಣು, ತುರಿದಿಟ್ಕೊಂಡಿರುವಂತಹ ಹೀರೆಕಾಯಿ ಸಿಪ್ಪೆ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಸ್ಕೋಬೇಕು ಅಥವಾ ಬಾಡಿಸ್ಕೋಬೇಕು. ಯಾವಾಗ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀವೋ ನಿಮಗೆ ಒಂಥರ ಘಮ ಬರೋದಕ್ಕೆ ಶುರು ಆಗುತ್ತೆ. ನಾನು ಜೀರಿಗೆ ಮೊದಲು ತೋರಿಸೋದು ಮರ್ತಿದ್ದೆ, ಸೊ ಇಲ್ಲಿ ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ನಂತರದಲ್ಲಿ ಇದಕ್ಕನ್ನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಆರಿದ್ಮೇಲೆ. ಮೊದಲು ಮಿಕ್ಸಿ ಜಾರ್ಗೆ ಕಡಲೆಬೇಳೆ, ಉದ್ದಿನ ಬೇಳೆ ಮತ್ತು ಎಳ್ಳನ್ನ ಹಾಕ್ಕೊಂಡು 1 ರೌಂಡು ಪುಡಿ ಮಾಡ್ಕೋಬೇಕು. ಫೈನ್ ಆಗದೆ ಇದ್ರೂ ಪರವಾಗಿಲ್ಲ, ಆದರೆ ಪುಡಿ ಮಾಡ್ಕೋಬೇಕು, ಇಲ್ಲ ಅಂದರೆ ನಿಮಗೆ ತುಂಬ ನುಣ್ಣಗಾಗೋದಿಲ್ಲ. ಹಾಗಾಗಿ ಮೊದಲು 1 ರೌಂಡ್ ಈ ಥರ ಪುಡಿ ಮಾಡಿಕೊಂಡು ಈ ಪುಡಿಗೇ ನಾವೇನು ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಹೀರೆಕಾಯಿ ಸಿಪ್ಪೆ ಎಲ್ಲನೂ ಅದನ್ನು ಹಾಕ್ಕೊಂಡು ನೀಟಾಗಿ ನುಣ್ಣಗೆ, ನಿಮಗೆ ಎಷ್ಟು ನುಣ್ಣಗೆ ಬೇಕೋ ಅಷ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ ಅದು ನೀರು ಬಿಡೋದಕ್ಕೆ ಶುರು ಆಗುತ್ತೆ. ಅದರ ಮೇಲೆ ನೀವು ನೀರು ಎಷ್ಟು ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಹಾಕೋಬಹುದು. ನಿಮಗೇನಾದರೂ ಟೊಮೆಟೊ ಕಾಯಿ ಸಿಕ್ಕರೆ ಹುಣಸೆಹಣ್ಣು ಬದಲಾಗಿ ಟೊಮೆಟೊ ಕಾಯಿನೂ ಸಹ ಇದಕ್ಕೆ ಯೂಸ್ ಮಾಡ್ಕೋಬಹುದು. ರುಚಿಕರವಾದಂತಹ ಮತ್ತು ಹೆಲ್ತಿಯಾದಂತಹ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ಇದನ್ನು ನೀವು ಅನ್ನದ ಜೊತೆಗೂ ತಿನ್ಬೋದು, ಜೊತೆ ಚಪಾತಿ, ದೋಸೆ ಎಲ್ಲದಕ್ಕೂ ನೆಂಚ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಈಗ ಹೀರೆಕಾಯಿಯಿಂದ ದಾಲ್ ಅಥವಾ ತೋವೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ ಅದಕ್ಕೆ ನಾನಿಲ್ಲಿ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ತೊಗೊಂಡಿದ್ದೀನಿ. ನಿಮಗೆ ಕಂಪ್ಲೀಟಾಗಿ ಹೆಸರುಬೇಳೆಯಲ್ಲೇ ಮಾಡ್ತೀನಿ ಅನ್ನೋರು ಹೆಸರುಬೇಳೆಯಲ್ಲೂ ಸಹ ಮಾಡ್ಬೋದು, ಇಲ್ಲ ತೊಗರಿಬೇಳೆಯಲ್ಲೂ ಸಹ ಮಾಡ್ಬೋದು. ನಾನಿಲ್ಲಿ ಮಿಕ್ಸ್ ದಾಲ್ ತೊಗೊಂಡಿದ್ದೀನಿ ಮತ್ತು ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ನೀರು ಹಾಕಿ ಅದನ್ನು ಇಟ್ಟಿದ್ದೀನಿ. ಸಾಸಿವೆ, ಜೀರಿಗೆ, ಎಣ್ಣೆ, ಉಪ್ಪು ಇದಿಷ್ಟು ಮೇನಾಗಿ ಬೇಕು. ಜೊತೆಗೆ ನಾವಿಲ್ಲಿ ಶುಂಠಿ ಉಪಯೋಗಿಸ್ತಾ ಇದ್ದೀವಿ, ಬೆಳ್ಳುಳ್ಳಿ ಉಪಯೋಗಿಸ್ತಾ ಇಲ್ಲ. ನೀವು ಬೆಳ್ಳುಳ್ಳಿ ತಿನ್ನೋರಾದರೆ ಖಂಡಿತವಾಗಲೂ ಬೆಳ್ಳುಳ್ಳಿನ ಉಪಯೋಗಿಸ್ಕೋಬೋದು. ನೋಡಿ, ದಾಲ್ನ ಮೊದಲೇ ತೊಳೆದು ಈ ಥರ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ.
ಸೊ ನೀವು ಎಷ್ಟು ದಾಲ್ ಹಾಕೋತೀರೋ ಅದ್ರ ಮೇಲೆ ನೀರನ್ನು ಪ್ರಮಾಣ ಹಾಕೊಳ್ಳಿ. ನಾನು ಇಲ್ಲಿ 1.5 ಕಪ್ ಅಷ್ಟು ದಾಲ್ನ ತೊಗೊಂಡಿದ್ದೀನಿ. ಹಾಗಾಗಿ ನೋಡಿ ಇಷ್ಟು ನೀರು ಹಾಕ್ಕೊಂಡು ಬೇಯಬೇಕಾದ್ರೇ ನಾನಿಲ್ಲಿ ಉಪ್ಪು ಹಾಕಿ ಸಾರಿ ಉಪ್ಪಲ್ಲ ಅರಶಿನ ಪುಡಿ ಮತ್ತು ಎಣ್ಣೆನ ಹಾಕ್ತಾ ಇದ್ದೀನಿ. ಅರಶಿನ ಪುಡಿ ಮತ್ತು ಎಣ್ಣೆ ಹಾಕೋದ್ರಿಂದ ಬೇಳೆ ಯಾವುದೇ ಥರ ನೀವು ತಿಳಿಸಾರು ಮಾಡ್ಬೇಕಾದ್ರೆ ಏನೇ ಮಾಡಬೇಕಾದ್ರೆ ಈ ಥರ ಹಾಕ್ಕೊಳ್ಳೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಮತ್ತು ಹಣ್ಣಣ್ಣಾಗಿ ಬೇಯುತ್ತೆ. ಹಾಗಾಗಿ ಅರಶಿನ ಮತ್ತು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಯಾವುದಾದ್ರು ಎಣ್ಣೆ ಹಾಕ್ಕೊಳ್ಬೋದು, ಜೊತೆಗೆ ಕಾಳುಮೆಣಸು, ಜೀರಿಗೆ, ಶುಂಠಿನ ಈಗಲೇ ಹಾಕ್ಕೊಳ್ಳೋರು ಹಾಕೋಬಹುದು, ಇಲ್ಲ ಅಂದರೆ ಒಗ್ಗರಣೆ ಹಾಕಬೇಕಾದ್ರೆ ಅದನ್ನು ತುರಿದು ಸಹ ಹಾಕೋಬಹುದು. ಟೈಮ್ ಸೇವಿಂಗ್ ಟಿಪ್ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕುಕ್ಕರ್ ಇಡಬೇಕಾದ್ರೇ ಕೆಳಗಡೆ ದಾಲು ಮೇಲುಗಡೆ ಅನ್ನ ಇಡೋದ್ರಿಂದ ನಿಮಗೆ ಟೈಮು ಬೇಗನೆ ಸೇವ್ ಆಗುತ್ತೆ. ಒಂದು ಪಾತ್ರೆಯಲ್ಲಿ 1-2 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಮಾತ್ರ ಹಾಕ್ತಾ ಇದ್ದೀನಿ. ಯಾಕೆ ಸಾಸಿವೆ ಹಾಕ್ತಾ ಇದ್ದೀನಿ ಅಂದರೆ ನಾವಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಇಲ್ಲಿ ಬರೀ ಸಾಸಿವೆ ಹಾಕಿ ಇಂಗನ್ನ ಹಾಕಿ ಈಗ ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಪೂರ್ತಿ ಇದಕ್ಕೆ ಹಾಕಿದ್ದೀನಿ. ಇದನ್ನು 1 ರೌಂಡು ಕುದಿಯೋದಕ್ಕೆ ಬಿಡಬೇಕು. ನೋಡಿ ಎಷ್ಟು ಹಣ್ಣಣ್ಣಾಗಿ ದಾಲು ಬೆಂದಿದೆ. ಸೊ ಈಗ ಕುದಿಬೇಕಾದ್ರೆ ನಿಮಗೆ ಕಲರ್ ಇಲ್ಲ ಅನ್ನೋ ಒಂದು ಏನಾದ್ರು ಫೀಲ್ ಬಂದರೆ ಈ ಟೈಮಲ್ಲಿ ನೀವು ಅರಶಿನ ಪುಡಿನ ಹಾಕ್ಕೊಳ್ಬೋದು, ಜೊತೆಗೆ ಉಪ್ಪು ಹಾಕಿ ಶುಂಠಿನ ನಾನಿಲ್ಲಿ ತುರಿದು ಹಾಕ್ತಾ ಇದ್ದೀನಿ. ಯಾಕೆ ತುರಿದು ಹಾಕ್ತಾ ಇದ್ದೀನಿ ಅಂದರೆ ನನ್ನ ಮಗನಿಗೆ ಅದು ಸಣ್ಣ ಸಣ್ಣದಾಗಿ ಹೆಚ್ಚು ಹಾಕಿದಾಗ ಬಾಯಿಗೆ ಸಿಕ್ಕರೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ತುರಿದು ಹಾಕ್ತಾ ಇದ್ದೀನಿ. ನಿಮಗೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋ ಫೀಲ್ ಇದ್ದವರು ಅದನ್ನು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಕಾಳುಮೆಣಸು ಇಷ್ಟ ಆಗದೇ ಇರೋರು ಕಾಳುಮೆಣಸಿನ ಪುಡಿ ಹಾಕಿ, ಆವಾಗ ಯಾವುದೇ ರೀತಿ ನಿಮಗೆ ಡಿಫ್ರೆನ್ಸು ಗೊತ್ತಾಗೋದಿಲ್ಲ. ಮನೇಲಿ ಮಕ್ಕಳಿದ್ರೆ ದಾಲ್ನ ಮೊದಲು ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ, ಎತ್ತಿಟ್ಕೊಂಡು ನಂತರ ಇದಕ್ಕೆ ಖಾರನ ಹಾಕ್ಕೊಳ್ಳಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್